ಬೀದಿ ನಾಯಿಗಳ ರಕ್ಷಣೆಗಾಗಿ ಮೈಸೂರಿನ ಹೊರವಲಯ ರಾಯನಕೆರೆ ಸಮೀಪ ಮೈಸೂರು ಪಾಲಿಕೆ ವತಿಯಿಂದ ಸಂರಕ್ಷಣಾ ಕೇಂದ್ರ ತೆರೆಯಲಾಗಿದೆ. ಮೈಸೂರು ನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಿದೆ ಎಂದು ಪಾಲಿಕೆ ಸದಸ್ಯರು ಕೌನ್ಸಿಲ್ ಸಭೆಯಲ್ಲಿ ದೂರು ನೀಡಿದರು. ಈ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳ ಸಂರಕ್ಷಣಾ ಕೇಂದ್ರವನ್ನು ಪಾಲಿಕೆ ವತಿಯಿಂದ ತೆರೆಯಲಾಗಿದೆ. ಸಂರಕ್ಷಣಾ ಕೇಂದ್ರದ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಮೇಯರ್ ಶಿವಕುಮಾರ್ ಹಾಗೂ ನಗರ ಪಾಲಿಕೆ ಸದಸ್ಯರು ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ನಗರ ವ್ಯಾಪ್ತಿಯಲ್ಲಿ ನಾಯಿಗಳ ಹಾವಳಿ ತಪ್ಪಿಸಲು ಪಾಲಿಕೆ ಈ ಕ್ರಮ ಕೈಗೊಂಡಿದೆ. ಬೀದಿ ನಾಯಿಗಳನ್ನ ಹಿಡಿದು ನಾಯಿಗಳ ಸಂರಕ್ಷಣಾ ಕೇಂದ್ರಗಳಲ್ಲಿ ಅವುಗಳಿಗೆ ಆಶ್ರಯ ನೀಡಲಾಗುವುದು. ಇಲ್ಲಿ ವೈದ್ಯರನ್ನ ಸಹ ನೇಮಿಸಿ ಅನಾರೋಗ್ಯ ಪೀಡಿತ ಬೀದಿ ನಾಯಿಗಳಿಗೆ ಪೋಷಣೆ ಮಾಡಲಾಗುವುದು. ಇನ್ನೇನು ಕಾಮಗಾರಿ ಕೊನೆಯ ಹಂತದಲ್ಲಿದ್ದು ಶೀಘ್ರದಲ್ಲಿಯೇ ಉದ್ಘಾಟಿಸಿ ನಗರದಲ್ಲಿ ಬೀದಿ ನಾಯಿ ಹಾವಳಿ ತಪ್ಪಿಸಲಾಗುವುದು ಅಂತ ಮೇಯರ್ ಶಿವಕುಮಾರ್ ತಿಳಿಸಿದ್ದಾರೆ. ಇದು ಮಕ್ಕಳಣ್ಣ ಇಲ್ಲೇ ನೋಡ್ಕೊಳ್ಳಿ. ತುಂಬಾ ಸಿವಿಯರ್ ರೋಗಗಳಿರ್ತಲ್ಲ, ಆತರ ರೋಗ ಇರೋ ನಾಯಿಗಳನ್ನ ಲಾಸ್ಟ್ ರೂಮ್ ಹಾಕ್ತಾರೆ. ಮೆಸ್ ಎಲ್ಲ ಹಾಕಿದಿ, ಬಟ್ ಶಿವಸ್ತರ ಇನ್ನು ಕೇಜ್ ಒಂದೊಂದು ನಾಯಿಗಳಿಗೆ ಸಪರೇಟ್ ಗೇಟ್. ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಏನು ನಾಯಿ ಸಂರಕ್ಷಣಾ ಘಟಕವನ್ನು ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮೆಲ್ಲ ಸದಸ್ಯರ ಜೊತೆಯಲ್ಲಿ ಆ ಕಾಮಗಾರಿಗಳನ್ನು ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಹುತೇಕ ಕಾಮಗಾರಿ ಮುಕ್ತಾಯ ಆಗಿದೆ. ಇವತ್ತು ನಾಯಿಗಳಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕಳೆದ ಕೌನ್ಸಿಲ್ನಲ್ಲಿ ಎಲ್ಲ ಸದಸ್ಯರು ನಾಯಿಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಅದಕ್ಕೆ ಏನು ತುಂಬ ಅಗ್ರೆಸಿವ್ ಆಗಿರ್ತಕ್ಕಂಥ ನಾಯಿಗಳು ಅಥವಾ ಹುಚ್ಚು ಹಿಡ್ದಿರ್ತಕ್ಕಂಥ ನಾಯಿಗಳು, ಅದು ಆರೋಗ್ಯ ಸರಿ ಇಲ್ಲದಿರತಕ್ಕಂಥ ನಾಯಿಗಳು, ಇವುಗಳನ್ನು ನಾವು ಹಿಡಿದು ಸಂರಕ್ಷಣಾ ಕೇಂದ್ರಕ್ಕೆ ತೊಗೊಂಡೋಗಿ ಅದನ್ನು ಅಲ್ಲಿ ಆರೈಕೆ ಮಾಡಿ ವಾಪಸ್ಸು ತೊಗೊಂಡೋಗಿ ಬಿಡುವಂಥ ಕೇಂದ್ರ ಅದು. ಈ ರೀತಿ ಅಗ್ರೆಸಿವ್ ಆಗಿರ್ತಕ್ಕಂಥವನ್ನೆಲ್ಲ ಮತ್ತು ಅನಾರೋಗ್ಯದಲ್ಲಿರ್ತಕ್ಕಂಥ ನಾಯಿಗಳನ್ನು ಸಂರಕ್ಷಣೆ ಮಾಡುವಂಥ ಕೇಂದ್ರಕ್ಕೆ ತುರ್ತಾಗಿ ಅದನ್ನು ಮಾಡಬೇಕು. ಈ ರೀತಿ ಜನರಿಗೆ ತೊಂದರೆ ಆಗ್ತಾಯಿದೆ, ಅದನ್ನು ಆ ರೀತಿಯಾದಂಥ ಕಾಮಗಾರಿಗಳನ್ನ ವೀಕ್ಷಣೆ ಮಾಡಿ ಅದಕ್ಕೆ ಚಾಲನೆ ಕೊಡಬೇಕು ಅನ್ನೋಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವಾಗ ಚಾಲನೆಗೆ ಬರ್ಬೋದು? ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ಬಾಕಿ ಏನಿದೆ ನೋಡಿಕೊಂಡು ಬೇಗ ಚಾಲನೆ ಕೊಡೋಕ್ಕೆ ನಾವು ತಿಳಿ